ಅಸ್ಸಲಾಮು ಅಲೈಕುಂ, ಎಲ್ರಿಗೂ ಕೂಡ ನಮಸ್ಕಾರಗಳು. ನಾನಿವತ್ತು ಬಂದಿರುವಂಥ ವಿಚಾರ, ಶರಣ್ ಪಂಪೇಳ್ರವರು ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತರ ಧರ್ಮದ ಸಂಘಟನೆಗಳು ಹಿಂದೂ ಶವ ಶರೀರಗಳನ್ನು ಸಂಸ್ಕಾರ ಮಾಡಬೇಕಾಗಿಲ್ಲ, ಇನ್ನು ಮುಂದೆ ನಾವು ತಯಾರಾಗಿದ್ದೇವೆ ಹಿಂದೂಗಳ ಶವ ಸಂಸ್ಕಾರವನ್ನು ಸಂಪ್ರದಾಯ ಅಂತ ಮಾಡಲಿಕ್ಕೆ ಅಂತ ಹೇಳುವಂಥ ಹೇಳಿಕೆಗಳು. ಕೆಲವೊಂದು ಕಡೆ ಇದಕ್ಕಿಂತ ಮೀರಿದ ಹೇಳಿಕೆಗಳನ್ನು ಕಾಣಲಿಕ್ಕೆ ಸಾಧ್ಯವಾಯಿತು. ಆದರೆ ಜನರು ಅರ್ಥ ಮಾಡಿಕೊಳ್ಬೇಕು, ಯಾಕೆ ಶರಣ್ ಪಂಪೇಳ್ರಂಥ ಇಂಥ ಕೋಮುವಾದಿ ವಿಷ ಜಂತುಗಳು ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದೆ ಅಂತ ಹೇಳಿದರೆ ಚಿಕ್ಕ ವಿಚಾರ. ಜನರು ಒಗ್ಗಟ್ಟಿನಿಂದ, ಏಕತೆಯಿಂದ, ಸೌಹಾರ್ದತೆಯಿಂದ ಹೋಗ್ತಾ ಇದ್ದಾರೆ. ಇಲ್ಲಿ ಹಿಂದೂಗಳ ಶವಗಳನ್ನು ಸಂಸ್ಕಾರ ಮಾಡಲಿಕ್ಕೆ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಮುಸ್ಲಿಂ ಸಂಘಟನೆಗಳ ಕಾರ್ಯಕರ್ತರು ಯಾವುದನ್ನು ನೋಡದೆ ಸೌಹಾರ್ದತೆಯಿಂದ ಬಂದುಬಿಟ್ಟಲ್ಲಿ ಅದಕ್ಕೆ ಕೊಡಬೇಕಾದಂಥ ಗೌರವವನ್ನು ಕೊಟ್ಟು ಶವ ಸಂಸ್ಕಾರವನ್ನು ಮಾಡಿದ್ದಾರೆ. ಹಾಗಾಗಿ ಹಿಂದೂಗಳ ಭಾಗದಿಂದ ಭಾಳಷ್ಟು ಪ್ರಶಂಸದ ಮಹಾಪುರಗಳೇ ಬರ್ತಾ ಇದೆ. ಇದನ್ನು ಸಹಿಸಲಿಕ್ಕೆ ಸಂಘ ಪರಿವಾರದ ನಾಯಕರುಗಳಿಗೆ ಆಗ್ತಾ ಇಲ್ಲ ಅನ್ನೋದನ್ನು ಇವತ್ತು ಶರಣ್ ಪಂಪೇಳ್ರವರ ಹೇಳಿಕೆಯಿಂದ ಕಾಣಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಕೆಲವು ಕರ್ನಾಟಕದ ನಡೆಯುತ್ತಿರುವಂಥ BJPಯ ರಾಜಕೀಯ ಷಡ್ಯಂತ್ರಗಳಿಂದ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಜನರು ಯಾವುದನ್ನು ಕೂಡ ಇದು ತಲೆಗೆ ತೆಗೆದುಕೊಳ್ಬಾರ್ದು. ಒಂದು ವೇಳೆ ಇವರಿಗೆ ಕಾಳಜಿ ಇದ್ದಿದ್ದರೆ ಕಳೆದ ಬಾರಿ ಭರತ್ ಶೆಟ್ಟಿಯವರ ಕ್ಷೇತ್ರದಲ್ಲಿ ಇವರು ಶಾಸಕ ಹಿಂದೂ ಮಹಿಳೆಯ ಸಂಸ್ಕಾರ ಮಾಡಲಿಕ್ಕೆ ಶವ ಸಂಸ್ಕಾರ ಮಾಡಲಿಕ್ಕೆ ಬಿಡದಂಥ ಸಂದರ್ಭದಲ್ಲಿ ಎಲ್ಲಿ ಹೋಗಿತ್ತು ಈ ಶರಣ್ ಪಂಪೇಲ್ನ ಹಿಂದೂಗಳ ಮೇಲಿನ ಕಾಳಜಿ? ಇರಲಿಲ್ಲ. ಹಲವಾರು ದಿನಗಳಿಂದ ಶವಗಳು ಇಲ್ಲಿ ಸಂಸ್ಕಾರ ಮಾಡಲಿಕ್ಕೆ ಯಾರೂ ಇಲ್ಲದಾಗ ಯಾಕೆ ಇವರು ಮುಂದೆ ಬರಲಿಲ್ಲ? ಇವರಿಗೆ ಯಾಕೆ ಭಯ ಆಗ್ತಾ ಇತ್ತು ಬರಲಿಕ್ಕೆ? ಈಗ ಇವರಿಗೆ ಇವರ ಅಜೆಂಡಾಗಳಿಗೆ, ಇವರ ಸಂಘ ಪರಿವಾರದ ಹಿಂದುತ್ವ ಚಿಂತನೆಗಳಿಗೆ ಪೆಟ್ಟು ಬೀಳ್ಬೋದಂತ ಬಂದಂಥ ಸಂದರ್ಭದಲ್ಲಿ ಇವರು ವಿಷಕಾರಿ ಚಿಂತನೆಯನ್ನು ಇಟ್ಟುಕೊಂಡು ಬಂದಿದ್ದಾರೆ. ಆದ್ದರಿಂದ ಕರ್ನಾಟಕದ ಜನಗಳು ಇಂಥ ಹೇಳಿಕೆಗಳಿಗೆ, ಇಂಥ ಉದ್ದೇಶಗಳಿಗೆ ಬಲಿ ಕೊಡದೆ ನಿಮ್ಮ ಈ ಒಂದು ಸೌಹಾರ್ದತೆ, ಏಕತೆಯನ್ನು ಇನ್ನೂ ಕೂಡ ಮುಂದುವರಿಸಬೇಕು. ಸಂಘ ಪರಿವಾರದ ಈ ರೀತಿಯ ಕೋಮುವಾದ ಚಿಂತನೆಗಳನ್ನು ತುಳಿದು ಹಾಕಬೇಕು. ಮಾತ್ರವಲ್ಲ, ಕಾನೂನು ಇಲಾಖೆಗಳು ಈ ರೀತಿಯ ಹೇಳಿಕೆ ಕೊಡುವವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಮುಂದೆ ಬರಬೇಕಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮವನ್ನಾಗ್ತಾ ಇದ್ದೇನೆ. ಜೈ ಹಿಂದ್.